ಪ್ರಕಟಣೆಯ ಪುಸ್ತಕ ಒಂದನೆಯ ಅಧ್ಯಾಯ ಇಪ್ಪತ್ತನೆಯ ವಾಕ್ಯದಲ್ಲಿ ನನ್ನ ಬಲಗೈಯಲ್ಲಿ ನೀನು ಕಂಡಂತಹ ಏಳು ನಕ್ಷತ್ರಗಳ ರಹಸ್ಯವನ್ನು ಏಳು ಚಿನ್ನದ ದೀಪಸ್ತಂಭಗಳ ರಹಸ್ಯವನ್ನು ಬರೆ ಎಂಬುದಾಗಿ ಹೇಳಿ ಆ ಏಳು ನಕ್ಷತ್ರಗಳು ಏನು ಎಂಬುದರ ಕುರಿತು ಏಳು ಚಿನ್ನದ ದೀಪಸ್ತಂಭಗಳು ಏನು ಎಂಬುದರ ಕುರಿತು ಒಂದು ಕ್ಲೂ ಕರ್ತನು ಕೊಡುವುದನ್ನು ನಾವು ನೋಡಬಹುದು ಅವರು ಹೇಳುತ್ತಾರೆ ಆ ರಹಸ್ಯವೇನೆಂದರೆ ನನ್ನ ಬಲಗೈಯಲ್ಲಿ ನಾನು ಹಿಡಿದುಕೊಂಡಿರುವಂತಹ ಏಳು ನಕ್ಷತ್ರಗಳು ಏಳು ಸಭೆಗಳ ದೂತರು ಎಂಬುದಾಗಿ ಎರಡನೆಯ ಕಾರ್ಯ ನೀನು ಕಂಡಂತಹ ಈ ಏಳು ಚಿನ್ನದ ದೀಪಸ್ತಂಭಗಳು ಏಳು ಸಭೆಗಳು ಅಂದರು ಈ ಸಂದೇಶವನ್ನು ಈ ಏಳು ಸಭೆಗಳ ದೂತರಿಗೆ ಏಳು ಸಭೆಗಳ ಕುರಿತ ಸಂದೇಶವನ್ನು ನೀನು ಪತ್ರಿಕೆಯಂತೆ ಬರೆದು ಕಳುಹಿಸಬೇಕೆಂಬುದಾಗಿ ಅವರು ಹೇಳಿದ ಆ ಆಜ್ಞೆ ಮೊದಲು ನಾವು ನೋಡುವಂಥದ್ದು ಏಳು ನಕ್ಷತ್ರಗಳು ಏಳು ನಕ್ಷತ್ರಗಳು ಏಳು ಸಭೆಗಳಿಗೆ ಸಂಬಂಧಪಟ್ಟ ದೇವದೂತರು ಅಥವಾ ಏಳು ಸಭೆಗಳಿಗೆಂದಿರುವ ದೂತರುಗಳು ಎನ್ನುತ್ತಾರೆ ಯೇಸು ಕರ್ತನು ಯೋಹಾನನ ಬಳಿಯಲ್ಲಿ ಬರೆಯಲು ಹೇಳಿದ ಎರಡು ರಹಸ್ಯಗಳಲ್ಲಿ ಮುಖ್ಯವಾದದ್ದು ಅವರ ಬಲಗೈಯಲ್ಲಿರುವಂತಹ ನಕ್ಷತ್ರಗಳ ಕುರಿತದ್ದು ಎರಡನೆಯದು ಅವರು ತಿರುಗಾಡುತ್ತಾ ಬರುವಂತಹ ಏಳು ಚಿನ್ನದ ದೀಪಸ್ತಂಭಗಳ ಕುರಿತು ಈ ಎರಡು ರಹಸ್ಯಗಳನ್ನು ಕುರಿತು ಬರೇ ಎಂದು ಪ್ರತ್ಯೇಕವಾದ ಆಜ್ಞೆಯನ್ನು ದೇವರು ಯೋಹಾನನಿಗೆ ಕೊಟ್ಟಿರುವುದನ್ನು ಅರಿತಿದ್ದೇವೆ ಮೊದಲು ನಾವು ನೋಡುವಂಥದ್ದು ಏಳು ನಕ್ಷತ್ರಗಳ ಕುರಿತಾಗಿರುವಂತಹ ಕೆಲವು ಕಾರ್ಯಗಳು ಈ ಏಳು ನಕ್ಷತ್ರಗಳು ಎನ್ನುವಂಥದ್ದು ಏಳು ಸಭೆಗಳಿಗೆ ಆದ ದೂತರಿಗೆಂದು ಕರ್ತನು ಹೇಳುತ್ತಾರೆ ಕೆಲವರು ಇದನ್ನು ಹೇಗೆ ವ್ಯಾಖ್ಯಾನ ಮಾಡುವರೆಂದರೆ ಇಲ್ಲಿ ಏಳಲ್ಪಟ್ಟಿರುವಂತಹ ದೂತರು ಪರಲೋಕದಲ್ಲಿರುವ ದೂತರುಗಳು ಎಂದು ಒಂದೊಂದು ಸಭೆಗಳಿಗೂ ಒಂದೊಂದು ದೂತರನ್ನು ದೇವರು ನೇಮಿಸಿಟ್ಟಿದ್ದಾರೆ ಎಂದು ಹೇಳುತ್ತಾರೆ ಏಳು ಸಭೆಗಳಿಗೆ ಏಳು ದೂತರು ಆ ಏಳು ದೂತರುಗಳು ಪರಲೋಕದಲ್ಲಿರುತ್ತಾರೆ ಈ ಸಭೆಗಳನ್ನು ಅವರು ಹಾಗೆ ನೋಡುತ್ತಾ ಇರುತ್ತಾರೆ ಗಮನಿಸುತ್ತಾ ಇರುತ್ತಾರೆ ಎಂದು ಈ ದೂತರಗಳನ್ನು ಕರ್ತನು ಆತನ ಪ್ರತಿನಿಧಿಗಳಾಗಿ ಪರಲೋಕದಲ್ಲಿ ನೇಮಿಸಲ್ಪಟ್ಟಿಟ್ಟಿದ್ದಾರೆ ಎಂಬುದಾಗಿ ಹೇಳುತ್ತಾರೆ ಇದಕ್ಕೆ ಆಧಾರವಾಗಿ ಮತ್ತಾಯನ ಸುವಾರ್ತೆ ಹದಿನೆಂಟನೇ ಅಧ್ಯಾಯದ ಹತ್ತನೇ ವಾಕ್ಯದಲ್ಲಿ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಎಂದು ಕರ್ತನು ಹೇಳುತ್ತಾರೆ ಇದರಿಂದ ಗೊತ್ತಾಗುವುದೇನೆಂದರೆ ಒಬ್ಬೊಬ್ಬ ಮನುಷ್ಯನಿಗೂ ಒಬ್ಬೊಬ್ಬ ದೇವದೂತನನ್ನು ದೇವರು ನೇಮಿಸಿಟ್ಟಿದ್ದಾರೆ ಒಬ್ಬರು ಈ ರೀತಿಯಾಗಿ ನನ್ನ ಬಳಿ ಹೇಳಿದರು ಪ್ರತಿಯೊಬ್ಬ ಮನುಷ್ಯನು ರಕ್ಷಣೆ ಹೊಂದುವಾಗ ಅವನ ಸುತ್ತಲೂ ಇಬ್ಬರು ದೇವದೂತರುಗಳು ನೇಮಿಸಲ್ಪಡುತ್ತಾರೆ ಒಬ್ಬ ದೇವದೂತನು ಅವನಿಗೆ ವಿರುದ್ಧವಾಗಿ ಹೇಳುವಂಥ ಸೈತಾನನ ಅಸ್ತ್ರವನ್ನು ನಿರ್ಮೂಲ ಮಾಡುವುದಕ್ಕಾಗಿ ಒರೆಯಿಂದ ತೆಗೆಯಲ್ಪಟ್ಟ ಖಡ್ಗವನ್ನು ಹಿಡಿದುಕೊಂಡು ಮಿಕಾಯಲ್ ದೇವದೂತನ ಪಂಗಡಕ್ಕೆ ಸೇರಿದವನು ಮತ್ತೊಬ್ಬ ದೇವದೂತನು ನಾವು ಮಾಡುವಂತಹ ಪ್ರಾರ್ಥನೆ ನಮ್ಮ ವಿಜ್ಞಾಪನೆಗಳನ್ನು ಪರಲೋಕಕ್ಕೆ ತೆಗೆದುಕೊಂಡು ಹೋಗುವುದಕ್ಕಾಗಿ ಪರಲೋಕದಲ್ಲಿ ದೇವರು ಕಾರ್ಯವನ್ನು ನಮ್ಮ ಬಳಿ ತೆಗೆದುಕೊಂಡು ಬಂದು ಹೇಳಲು ದೇವರಿಂದ ನೇಮಿಸಲ್ಪಟ್ಟ ಗಾಬ್ರಿಯಲ್ ದೂತನ ಪಂಗಡಕ್ಕೆ ಸೇರಿದ ದೇವದೂತನು ಈ ಎರಡು ವಿಧವಾದ ದೂತರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನೇಮಿಸಲ್ಪಟ್ಟಿದ್ದಾರೆ ಅವರು ಒಂದೊಂದು ದಿನವೂ ತನ್ನ ದೇವರಾಗಿರುವ ಕರ್ತನನ್ನು ಪರಲೋಕಕ್ಕೆ ಹೋಗಿ ದರ್ಶಿಸುತ್ತಾರೆ ಯೇಸು ಕೂಡ ಇದನ್ನೇ ಸತ್ಯವೇದದಲ್ಲಿ ನಮಗೆ ಹೇಳಿಟ್ಟಿದ್ದಾರೆ ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ನೀವು ತಾತ್ಸಾರವನ್ನು ಮಾಡಬಾರದು ನೋಡಿಕೊಳ್ಳಿರಿ ಏಕೆಂದರೆ ಅವರಿಗಾಗಿ ನೇಮಿಸಲ್ಪಟ್ಟಿರುವಂತಹ ದೇವದೂತರು ಪರಲೋಕದಲ್ಲಿ ದೇವರನ್ನು ದರ್ಶಿಸುತ್ತಾರೆ ಎಂಬುದಾಗಿ ಇದೇ ರೀತಿಯೇ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಬ್ಬೊಬ್ಬ ದೇವದೂತನು ನೇಮಿಸಲ್ಪಟ್ಟಿರುವ ಹಾಗೆ ಒಂದೊಂದು ಸಭೆಗಳಿಗೂ ಒಬ್ಬೊಬ್ಬ ದೇವದೂತರು ನೇಮಿಸಲ್ಪಟ್ಟಿದ್ದಾರೆ ಎಂದೂ ಅವರು ಆ ಸಭೆಗೆ ಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಎಂದು ಆ ಸಭೆಗಳಿಗೆ ಸಂಬಂಧಪಟ್ಟ ಕಾರ್ಯಗಳ ಮೇಲೆ ಅವರು ಅಕ್ಕರೆ ಉಳ್ಳವರಾಗಿದ್ದಾರೆಂದು ಅದನ್ನು ನೋಡುವವರಾಗಿಯೂ ನೇಮಿಸಲ್ಪಟ್ಟಿದ್ದಾರೆ ಎಂದು ಕೆಲವರು ಹೇಳುವುದುಂಟು ಈ ಅಭಿಪ್ರಾಯವು ನಿಜವಾಗಿರುವುದಾದರೆ ಇದು ನಿಜವ ಎಂಬುದಾಗಿ ನಾವು ನೋಡಬೇಕು ಈ ಅಭಿಪ್ರಾಯವು ನಿಜವಾಗಿರುವುದಾದರೆ ಪರಲೋಕದಲ್ಲಿರುವ ದೇವದೂತರುಗಳಿಗೆ ಪದ್ಮೋದ್ವೀಪದಲ್ಲಿರುವ ಒಬ್ಬ ವ್ಯಕ್ತಿಯು ಯೋಹಾನನ್ನು ಹೇಗೆ ಪತ್ರಿಕೆಗಳನ್ನು ಬರೆದು ಕಳಿಸಲು ಸಾಧ್ಯ ಅಲ್ಲಿಯ ಪರಲೋಕದಲ್ಲಿ ಪಕ್ಕದಲ್ಲಿ ದೇವರಿದ್ದಾರಲ್ಲ ಅವರೇ ಅವರನ್ನು ಕರೆದು ಮಾತಾಡಬಹುದಲ್ಲ ಇಲ್ಲಿ ಒಂದು ಪತ್ರಿಕೆಯನ್ನು ಬರೆದು ಆ ಪತ್ರಿಕೆಯನ್ನು ಮನುಷ್ಯನ ಕೈಗೆ ಕೊಟ್ಟು ಮನುಷ್ಯನು ಬರೆದಂತಹ ಪರಲೋಕಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿರುವಂತಹ ದೂತರಿಗೆ ಕೊಡಬೇಕೆಂದು ಅವಶ್ಯವಿಲ್ಲವಲ್ಲ ಒಂದು ವೇಳೆ ಆ ದೇವದೂತರು ಆಯಾ ಸಭೆಗಳಲ್ಲಿ ನೇಮಿಸಲ್ಪಟ್ಟಿರುವುದಾದರೂ ಕೂಡ ಆ ದೇವದೂತರಿಗೆ ಮನುಷ್ಯನು ಬರೆಯುವಂತಹ ಒಂದು ಸಂದೇಶದಿಂದ ಒಂದು ಸಂದೇಶವನ್ನು ಕಳುಹಿಸಬೇಕಾದ ಅವಶ್ಯಕತೆ ಕರ್ತನಿಗಿಲ್ಲ ಏಕೆಂದರೆ ಆ ದೇವದೂತರು ದಿನನಿತ್ಯ ಕರ್ತನನ್ನು ದರ್ಶಿಸುತ್ತಾರೆ ಎಂದು ಸತ್ಯವಿಧದಲ್ಲಿ ಹೇಳಲ್ಪಟ್ಟಿರುವುದರಿಂದ ಅವರು ದಿನನಿತ್ಯ ಕರ್ತನನ್ನು ದರ್ಶಿಸಬೇಕಾದರೆ ಅವರಿಗೆ ಹೇಳಬೇಕಾಗಿರುವ ಕಾರ್ಯವನ್ನು ಕರ್ತನು ನೇರವಾಗಿ ಅವರ ಬಳಿ ಮಾತನಾಡಬಹುದು ಅದನ್ನಿಟ್ಟು ನೋಡುವುದಾದರೆ ಈ ಸ್ಥಳದಲ್ಲಿ ಹೇಳಲ್ಪಟ್ಟಿರುವ ದೂತರು ಎನ್ನುವಂತಹ ಪದವು ಪರಲೋಕದಲ್ಲಿರುವ ಕರ್ತನ ದೂತರು ಕುರಿತಾಗಿ ಅಲ್ಲ ಮನುಷ್ಯ ದೂತನ ಕುರಿತಾಗಿ ಹೇಳಲ್ಪಟ್ಟಿದೆ ಎನ್ನುವುದಾಗಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ ಅದು ಕರ್ತನ ದೂತರುಗಳು ಎಂದರೆ ದೂತ ಎನ್ನುವಂತಹ ಪದಕ್ಕೆ ಹಲವಾರು ಅರ್ಥಗಳು ಇವೆ ಕರ್ತನ ಪರವಾಗಿ ಒಬ್ಬನು ಹೋಗುವುದಾದರೂ ಕೂಡ ಆತನು ಕೂಡ ದೂತನೆ ಒಂದೊಂದು ದೇಶದಲ್ಲೂ ನೋಡಿರಿ ಆಯಾ ದೇಶಗಳ ಪರವಾಗಿ ಒಬ್ಬೊಬ್ಬ ವ್ಯಕ್ತಿಗಳು ನೇಮಿಸಲ್ಪಟ್ಟಿರುತ್ತಾರೆ ಅವರಿಗೆ ಅಂಬಾಸಿಡರ್ ಎಂಬುದಾಗಿ ಹೇಳುತ್ತೇವೆ ಕನ್ನಡದಲ್ಲಿ ಅವರನ್ನು ರಾಯಭಾರಿ ಅಥವಾ ದೂತರೆನ್ನುತ್ತಾರೆ ಕರ್ತನು ತೋರಿಸುವ ಏಳು ಸಭೆಗಳಲ್ಲಿ ಐದು ಸಭೆಗಳಲ್ಲಿ ಕೊರತೆಗಳು ಕಾಣಲ್ಪಡುತ್ತವೆ ಹಾಗಾದರೆ ಪರಲೋಕದಲ್ಲಿರುವ ದೇವದೂತನ ಕಣ್ಣೋಟದಲ್ಲಿರುವಂತಹ ಸಭೆಯಲ್ಲಿ ಈ ತಪ್ಪುಗಳು ನಡೆದ ಹಾಗೆ ಅರ್ಥ ಬರುತ್ತದೆ ಆಗಿದ್ದರೆ ನಿಜವಾಗಿಯೂ ಕರ್ತನು ಇಲ್ಲಿ ಬರೆಯಲೇಳಿದ್ದು ಸಭೆಗಳ ದೂತರಾಗಿರುವುದಾದರೆ ಸಭೆಯನ್ನು ನಡೆಸಿಕೊಂಡು ಹೋಗುವ ಸಭೆಯ ಮೇಲ್ವಿಚಾರಕರಾಗಿರುವ ಸಭೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇವರ ಸೇವಕರಿಗೆ ಬರೆಯಲ್ಪಡಬೇಕೆಂಬುದಾಗಿ ಅವರು ಇಲ್ಲಿ ಆಜ್ಞೆಯನ್ನು ಕೊಟ್ಟಿದ್ದಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಮಾತ್ರವಲ್ಲ ಇದು ದೇವದೂತರಿಗೆ ಬರೆಯಲ್ಪಟ್ಟ ವಾಕ್ಯವಲ್ಲ ಎಂದು ಹೇಳುವುದಕ್ಕೆ ಇನ್ನೊಂದು ಆಧಾರವನ್ನು ನಾವು ತೆಗೆದುಕೊಳ್ಳಲು ಸಾಧ್ಯ ಕರ್ತನು ಕರ್ತನು ಹಲವು ಕಡೆಗಳಲ್ಲಿ ಹೇಳಬೇಕಾದರೆ ಮನತಿರುಗು ಇಲ್ಲದ ಪಕ್ಷದಲ್ಲಿ ನಾನು ನಿನ್ನ ಬಳಿಗೆ ಬಂದು ನಿನ್ನ ದೀಪವನ್ನು ನಿನ್ನ ಬಳಿಯಿಂದ ತೆಗೆದು ಬಿಡುತ್ತೇನೆ ಎಂದು ಹೇಳುತ್ತಾರೆ ದೇವದೂತರು ಮನತಿರುಗುವುದಕ್ಕಾಗುವುದಿಲ್ಲ ಮನತಿರುಗುವಂಥದ್ದು ಮನುಷ್ಯರಿಗಾದದ್ದು ಆದ್ದರಿಂದ ಈ ಪತ್ರಿಕೆ ಮನತಿರುಗಿರಿ ಮನತಿರುಗಿರಿ ಎಂದು ಸಭೆಯ ದೂತರು ಹಲವರಿಗೆ ಹೇಳಲ್ಪಟ್ಟಿರುವುದರಿಂದ ಇದು ನಿಶ್ಚಯವಾಗಿ ಒಬ್ಬ ದೇವದೂತನ ಕುರಿತು ಹೇಳಲ್ಪಟ್ಟಿರುವಂತಹ ವಾಕ್ಯವಲ್ಲ ಮನುಷ್ಯರು ದೇವರ ಸಭೆಯಲ್ಲಿ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟು ದೇವದೂತರೆನ್ನುವ ಅಂತಸ್ತನ್ನು ಅವರು ಹೊಂದಿದ್ದಾರೆ ಅದನ್ನು ನಡೆಸಿಕೊಂಡು ಹೋಗುವ ಮೇಲ್ವಿಚಾರಕರು ಕರ್ತನ ವಾಕ್ಯವನ್ನು ಹೇಳುವಂತಹ ದೇವ ಸೇವಕರು ದಾರಿ ನಡೆಸುವವರು ಮೇಲ್ವಿಚಾರಕರಾಗಿರುವವರಿಗೆ ಈ ದೂತರುಗಳೆಂದು ಕರ್ತನು ಹೇಳುವುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆದ್ದರಿಂದ ಇಲ್ಲಿ ದೂತರೆಂಬುದಾಗಿ ಉಪಯೋಗಿಸಲ್ಪಡುವಂಥ ವಾಕ್ಯವು ಪರಲೋಕದಲ್ಲಿರುವ ದೇವದೂತರು ಎಂಬುದಾಗಿ ಸೂಚನೆ ಮಾಡದೆ ಸಭೆಯನ್ನು ನಿರ್ವಹಿಸುವಂತಹ ಯಾಜಕರು ದೇವಸೇವಕರು ಪ್ರವಾದಿಗಳು ಅಥವಾ ಬೋಧಕರಾಗಿರುವವರ ಕುರಿತು ಸೂಚಿಸುವುದಾಗಿದೆ ಎಂದು ನಾವು ತೆಗೆದುಕೊಳ್ಳಬೇಕು